ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟದೆ ಒಂದು ಲೈಕ್ನ ಮಾಡಿ. ಆಯ್ತಾ, ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಸಾಕಷ್ಟು ಕೂಡ ಕಾಯ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಕಳೆದ ವರ್ಷ ಸ್ಕಾಲರ್ಶಿಪ್ ಅಂತ ಮನೆ ಸಚಿವರು ಕೂಡ ಹೇಳಿದರು, ಸಾಧ್ಯದಲ್ಲೇ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಇನ್ನೂ ಯಾರಿಗೆ ಬಾಕಿ ಇದೆ ಅವರು ಬೇಗ ವೆಯ್ಟ್ ಮಾಡಬೇಕಾಗುತ್ತೆ, ಸ್ಯಾಂಕ್ಷನ್ ಮಾಡ್ತಾರೆ. ಸದ್ಯ ನಿಖರವಾದ ಮಾಹಿತಿ ಯಾವುದು ಇಲ್ಲ, ಇವಾಗಲೇ ಮಾಡ್ತಾರೆ ಅಂತ, ಬಟ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ನಿಜ ಹೇಳ್ತೀವಿ, ಇನ್ನೂ ಕೂಡ ಯಾವತ್ತು ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ನಿಖರವಾದ ಮಾಹಿತಿ ಇಲ್ಲ. ಬಟ್ ಪೆಂಡಿಂಗ್ ಅಮೌಂಟನ್ನು ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಕೇಸ್ ರೀಸೆಂಟ್ ಅಪ್ಡೇಟ್ ಬಂದಿರೋ ಪ್ರಕಾರ ನೀವು ಬೋನಸ್ ಫೀಲ್ಡ್ಸ್ನ ನೀವು ಸರಿ ಮಾಡ್ಕೋಬೇಕು, ಆಧಾರ್ ಸ್ಟಡಿ ಕೂಡ ಆಗಿರಬೇಕು ಅಂತ ಇರ್ತದೆ. ಫಾರ್ ಮೋರ್ ಇನ್ಫಾರ್ಮೇಷನ್ DBT ಕರ್ನಾಟಕ ಆ್ಯಪ್ ಕಾಂಟ್ಯಾಕ್ಟ್ ಮಾಡಿ, DBT ಕರ್ನಾಟಕ ಆ್ಯಪನ್ನು ನೋಡಿ. ಇನ್ ಕೇಸ್ ನಿಮ್ಮದು ಬೆನಿಫಿಟ್ ಪ್ರಾಬ್ಲಮ್ ಇದೆ, ನಿಮ್ಮ ಕಾಲೇಜ್ನ ಭೇಟಿ ಮಾಡಿ ಅಥವಾ ಆಫೀಸ್ನ ಭೇಟಿ ಮಾಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಂತರ ಬಂದುಬಿಟ್ಟು ಮುಂದಿನ ವರ್ಷ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ವರ್ಷ ಸ್ಕಾಲರ್ಶಿಪ್ ಬಂದುಬಿಟ್ಟು ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನೀವು ರಿನೀವಲ್ ಮಾಡ್ಕೋಬೇಕಾಗುತ್ತೆ. ರಿನೀವಲ್ ಅಥವಾ ನೀವು ರಿನೀವಲ್ ಅಥವಾ ನೀವು ಹೊಸ್ದಾಗಿ ಹಾಕೋದಾದ್ರೆ ನಿಮಗೆ ಅಟೆಸ್ಟೇಷನ್ ಬೇಕಾಗಿಲ್ಲ. ಅಂದರೆ ನೀವು ಕರ್ನಾಟಕದಲ್ಲೇ ಸ್ಟಡಿ ಮಾಡ್ತಾ ಇದ್ದರೆ, ನೀವು ಕರ್ನಾಟಕದವರೇ ಆಗಿದ್ದರೆ, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ದರೆ, ನೀವು ಕರ್ನಾಟಕದವರೇ ಆಗಿದ್ದರೆ, ನೀವು ರಿನೀವಲ್ ಗೆ ಅಡಿಷನ್ ಅಗತ್ಯವಿಲ್ಲ. ನೀವು ಹೊರಗಡೆಯಿಂದ ಬಂದು ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಅದಕ್ಕೆ ರಿನೀವಲ್ ಅಗತ್ಯ ಇದೆ. ಜಸ್ಟ್ ಸಿಂಪಲ್ ನಿಮ್ಮ ಡಾಟಾವನ್ನು ಎಂಟ್ರಿ ಮಾಡೋ ಮೂಲಕ ಸಿಂಪಲ್ ಆಗಿ ನೀವು ಅಡಿಷನ್ನ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಇದು ಡೌಟ್ ಕ್ಲಾರಿಫಿಕೇಷನ್ ಆಯ್ತೀನಿ ಅಂತಲೇ ಮುಂದಿನ ವರ್ಷದ ಸ್ಕಾಲರ್ಶಿಪ್ತು ಎಂಡ್ ಡೇಟ್ ಬಂದುಬಿಟ್ಟು ನೀವು ಗೊತ್ತಿರೋ ಹಾಗೆ November 31 ಎಂಡ್ ಡೇಟ್ ಮಾಡಿದ್ದಾರೆ. ಬಟ್ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ. November 31 ನೀವು ಸಿಂಪಲ್ ಸ್ಟೆಪ್ಸು ಬೇಗ ಅಪ್ಲೈ ಮಾಡಿ ನೀವು ನಿಮ್ಮ ಇಲಾಖೆ ಅಥವಾ ನಮ್ಮ ಕಾಲೇಜಿಗೆ ಬೇಗ ನೀವು ಕೊಡಬೇಕಾಗುತ್ತೆ. ಇನ್ನು ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಿಮ್ಮದು SSB ಪೋರ್ಟಲ್ನಲ್ಲಿ ನಿಮ್ಮದು ರೈತ ನಿಧಿ ಸ್ಕಾಲರ್ಶಿಪ್ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ SSB ರೈತ ನಿಧಿಯಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಬಟ್ ಸ್ವಲ್ಪ ಸಮ್ಟೈಮ್ಸ್ ಎರರ್ ಬರ್ತಾಯಿದೆ ಅಂತ, ಇನ್ ಕೇಸ್ ಲೇಬರ್ ಕಾರ್ಡ್ ಕೂಡ ಎರರ್ ಬರ್ತಾಯಿದೆ ಅಂತ, ಇನ್ ಕೇಸ್ ವಿದ್ಯಾನಿಧಿ ಕೂಡ ಎರರ್ ಬರ್ತಾಯಿದೆ ಅಂತ ಕೇಳಿಪಟ್ಟಿದ್ದೀನಿ. ಬಟ್ ಅದಕ್ಕೊಂದು ರೀಸೆಂಟ್ ಅಪ್ಡೇಟ್ಸ್ ಬಿಡ್ತಾರೆ ಅಂತ ಮಾಹಿತಿ ಬಂದಿದೆ. ಬಟ್ ಅದಕ್ಕೊಂದು ಬೇರೆ ಥರ ಅಪ್ಡೇಟ್ ಬಿಡ್ತಾರೆ, ಅಪ್ಡೇಟ್ ಹಾಕಕ್ಕೆ ಬಿಡ್ತಾರೋ ಅಲ್ವಾ ಇದರಲ್ಲೇ ಮಾಡ್ತಾರೋ ಗೊತ್ತಿಲ್ಲ. ಫಾರ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅದನ್ನು ಕೂಡ ಒಟ್ಟಿಗೆ ಎರಡು ಕೂಡ ಮೂರು ಒಟ್ಟುಗಳು ಒಟ್ಟಿಗೆ ಮಾಡಬೇಕು ಅಂತ ಕೂಡ ಬಿಟ್ಟಿದ್ರು. ಸಮ್ಟೈಮ್ಸ್ ಈಗ ಎರರ್ ಬರ್ತಿದೆ ಅಂತ, ಅದನ್ನು ಬೇಗ ಸಾಲ್ವ್ ಮಾಡ್ಕೋತಾರೆ ಅಂತ ಹೇಳ್ಕೊಡ್ತೀನಿ. ಇದೇ ಥರ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.